ಸಾಯಂಕಾಲದ ಒಂದು ಸಣ್ಣ ಹಸಿವಿಗೆ ಫಟಾಫಟ್ ಮಾಡುವಂತಹ ಒಂದು ಒಲೆಕ್ಕಿ ರೆಸಿಪಿ ತಗೊಂಬಂದೇನು, ಬರ್ರಿ ನೋಡೋಣ ಅಂತ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು, ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಿಢೀರಾಗಿ ಮಾಡುವಂತಹ ಒಂದು ಅವಲಕ್ಕಿ ರೆಸಿಪಿ ಅಂತಂದ್ರೆ ಫಟಾಫಟ್ ಆಗಿಬಿಡ್ತದೆ ನೋಡ್ರಿ. ಮೊದಲಿಗೆ ಒಂದು ಬುಟ್ಟಿ ತಗೊಳ್ರಿ, ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಸಣ್ಣ ಹಸಿಮೆಣ್ಸಿನ್ಕಾಯಿ ಬದಲಾಗಿ ಒಣ ಖಾರನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿನಿ. ಆಮೇಲೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ, ಜಾಸ್ತಿ ಏನೂ ಬೇಡ, ಒಂದೆರಡು ಚಮಚ ಎಣ್ಣೆ ಅರ ಸಾಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಟೇಸ್ಟ್ ಸಲುವಾಗಿ ಸಕ್ಕರೆ ಹಾಕ್ರಿ. ಒಂದು ಅರ್ಧ ಲಿಂಬೆಹಣ್ಣು ಇದ್ರಾಗ ಹಿಂಡ್ಕೊಳ್ತೇನೆ. ಲಿಂಬೆಹಣ್ಣು ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಇಬ್ಬರಿಗೆ ಆಗುವಷ್ಟು ಅಷ್ಟ ಮಾಡತ್ತೀನಿ, ಅದಕ್ಕೆ ನಾನು ಅರ್ಧ ಲಿಂಬೆಹಣ್ಣು ಹಿಂಡೇನಿ. ಇವನ್ನೆಲ್ಲ ಸಹ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಚಮಚಲಿಂದ ಮಿಕ್ಸ್ ಮಾಡಿದರೆ ಅವಲಕ್ಕಿ ರುಚಿ ಬರೋಂಗಿಲ್ಲ. ನೀವೇನು ಮಾಡ್ಬೇಕಂದ್ರೆ ಕೈಯಿಂದನೇ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಕಿವುಚಬೇಕು, ಅಂದರೆ ಅದರದ್ದು ಒಂದು ಘಾಟು ಅದೆಲ್ಲ ಜೊತೆ ಮಿಕ್ಸ್ ಆಗ್ತೈತಿ, ಮತ್ತು ಅವಲಕ್ಕಿ ರುಚಿ ಅನ್ನಿಸ್ತಾವ. ಎಣ್ಣೆ ಉಪ್ಪು ಸಕ್ಕರೆ ಎಲ್ಲ ಒಂದಕ್ಕೊಂದು ಪದಾರ್ಥನ ಹೊಂದ್ಕೊಳ್ಬೇಕು, ಅಂದರೆ ಅವಲಕ್ಕಿ ಭಾಳ ಟೇಸ್ಟ್ ಅನ್ನಿಸ್ತಾವ ನೋಡ್ರಿ. ಈಗ ಚಂದಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಬೌಲ್ನಷ್ಟು ನಾನು ಅವಲಕ್ಕಿನ ಹಾಕ್ಕೊಳ್ತೀನಿ. ಯಾವ ಅವಲಕ್ಕಿ ತೊಗೊಂಡಿದೆ ಅಂದ್ರೆ ಪೇಪರ್ ಅವಲಕ್ಕಿ ತೊಗೊಂಡೇನೆ ನೋಡ್ರಿ. ಪೇಪರ್ ಅವಲಕ್ಕಿನ ಹಾಕಿ ಕಲಸ್ಕೋಬೇಕು, ಚಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನೇನು ಒಗ್ಗರಣೆ ಹಾಕೋದು ಬೇಡ, ಏನಿಲ್ಲ, ಒಂದು ಎರಡು ಚಮಚ ಎಣ್ಣೆ ಆದರೆ ಸಾಕು, ಜಾಸ್ತಿನೂ ಏನೂ ಬೇಡ. ಹಸೆ ಉಳ್ಳಾಗಡ್ಡಿ ಬಾಯಿಯೊಳಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಅದು ರುಚಿ ಭಾಳ ಅಂತ ಅನಿಸ್ತೈತಿ. ಮತ್ತು ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಸಕ್ಕರೆ ಹಾಕಿರ್ತೀವಲ್ಲ, ಅದು ಹುಳಿ ಒಂಚೂರು ಹುಳಿ ಹುಳಿ ಸಿಹಿ ಸಿಹಿ ಒಂದು ಸ್ವಲ್ಪ ಖಾರ ಖಾರವಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸುತ್ತೆ ನೋಡ್ರಿ. ಮೇಲೆ ಒಂದು ಸಣ್ಣ ಬಟ್ಟಲ್ದಷ್ಟು ಕೊಬ್ಬರಿ ತುರಿ ಹಾಕೊಳಕತ್ತೀನಿ. ಇನ್ನೊಂದು ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನೂ ಹಾಕ್ಕೊಳ್ಬೋದು. ಎಷ್ಟು ಸಿಂಪಲ್ ಆಗೈತೆ ನೋಡ್ರಿ, ಈ ಕೊಬ್ಬರಿ ಹಾಕಿರ್ತೀವಲ್ಲ ಅದು ಒಂದು ರುಚಿ ಕೊಡ್ತೈತಿ. ಈ ಪೇಪರ್ ಅವಲಕ್ಕಿ, ಕೊಬ್ಬರಿ, ಕಾಯಿ ತುರಿ ಹಾಕಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಮೆತ್ತಗೆ ಅನಿಸ್ತಾವ. ಇದಕ್ಕೆ ಕೆಲವೊಬ್ಬರು ಏನು ಮಾಡ್ತಾರಂದ್ರೆ ನೀರನ್ನು ಚುಮುಕಿಸ್ತಾರೆ, ಅಷ್ಟು ನೀರು ಚುಮುಕಿಸಿದ್ರೆ ಸ್ವಲ್ಪ ಮೆತ್ತಗೆ ಅನಿಸ್ತಾವ, ತಿನ್ನಕ್ಕೆ ಅಷ್ಟು ಟೇಸ್ಟ್ ಅನಿಸಂಗಿಲ್ಲ. ನಾವು ಇದಕ್ಕೆ ಹಸೆ ಕೊಬ್ಬರಿ ತುರಿ ಹಾಕಿರ್ತೀವಲ್ಲ, ಹಿಂಗಾಗಿ ಅದ ನೀರು ಬಿಟ್ಕೊಂಡಂಗಾಗಿ ಅದಷ್ಟು ಸಾಕಾಗ್ತೈತೆ. ಜಾಸ್ತಿ ಏನೇನು ಇದಕ್ಕೆ ನೀರು ಹಾಕೋದು ಅವಶ್ಯ ಇಲ್ಲ. ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡ್ರಿ. ಈಗ ನಾವು ಇದನ್ನು ಸರ್ವ್ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ, ಮತ್ತು ಜಲ್ದಿನೂ ಆಗ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಮಕ್ಕಳು ಸಾಯಂಕಾಲ ಸ್ಕೂಲ್ ಬಿಟ್ಟು ಬಂದಿಂದ ಹೊಟ್ಟಸ್ತತಿ ಅಂತ ಹೇಳಿದಾಗ ಇದನ್ನ ದಿಢೀರಾಗಿ ಮಾಡ್ಕೋಬೋದು, ಅಥವಾ ಸಾಯಂಕಾಲದ ಒಂದು ಸಣ್ಣ ಹಸಿವಿಗೆ ಜಲ್ದಿನ ಮಾಡ್ಕೊಳ್ಬೋದು ಅಂತ ರೆಸಿಪಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ.